అదే జనకి అదే సౌజన్య అదే జ్ఞాన అదే వివేకం అదే ప్రీతి అదే ఆత్మీయత ಈ ತರದಿಂದ ತುಂಬಿ ತುಂಬಿ ತುಂಬಿದ ಅಪ್ಪು ತುಂಬ ಜೀವನೋತ್ಸಾಹದಿಂದ ತುಂಬ ಜೀವನ ನಡೆಸ್ತಾ ಇದ್ರು. ಅವರು ಇಷ್ಟು 46ಕ್ಕೆ ಹೋಗ್ತಾ ಇರೋದು ಬಹಳ ಆಶ್ಚರ್ಯ ಆಗ್ತಾ ಇದೆ, ಬಹಳ ಸಂಕಟ ಆಗ್ತಾ ಇದೆ. ನಾವು ಯಾವಾಗಲೂ ಎಷ್ಟು ಸರಳ ಅಂದರೆ ಯಾವಾಗಲಾದರೂ ಫೋನ್ ಮಾಡಿದ್ರೆ ಅವರೇ ತಗೊಳ್ಳೋರು, ಅವರೇ ಆನ್ಸರ್ ಮಾಡೋರು, ಎಲ್ಲಾದರೂ ಕಂಡ್ರೆ ಮುಗುಳ್ನಂತ ಬಂದು ಮಾತಾಡ್ತಾರೆ. ಅಂಥ ದೊಡ್ಡ ಸ್ಟಾರು ಎಲ್ಲರನ್ನೂ ಆ ಥರ ಬಿಹೇವ್ ಮಾಡ್ತಾರೆ ಅಂದರೆ ಎಲ್ಲರ ಜೊತೆಲೂ ಅವರು ಎಷ್ಟು ಭೂಮಿಗೆ ಅಂಟಿಕೊಂಡ ಮನುಷ್ಯ ಇದ್ದಿರಬಹುದು. ಅವರು ವ್ಯಾಯಾಮ ಮಾಡುವಾಗ ಹೋಗ್ಬಿಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಸಂಕಟ ಇನ್ನೊಂದಿಲ್ಲ. ಅವರು ಯೂತ್ ಐಕಾನ್ ಆಗಿದ್ದರು, ಭಾಳ ಯುವಜನರಿಗೆ ಈ ಥರ ಇರಬೇಕು ಅನ್ನುವಂಥದ್ದು. ಅವ್ರು ಆರಿಸ್ಕೊಂಡ ಸಿನಿಮಾಗಳಾಗಲಿ, ಅವ್ರು ಆರಿಸ್ಕೊಳ್ತಾ ಇದ್ದಂಥ ವಿಷಯಗಳಾಗಲಿ, ಅದು ತುಂಬ ಎಲ್ಲರಿಗೂ ಮನಮುಟ್ಟುವಂಥ, ಸಾಮಾಜಿಕವಾಗಿ ಹತ್ತಿರ ಇರುವಂಥ, ಕುಟುಂಬಗಳಿಗೆ ಹತ್ತಿರ ಇರುವಂಥ ಫ್ಯಾಮಿಲಿ ಕಥೆಗಳು ಈ ಥರದ್ದು. ಓ ಟಿ ಟಿಯಲ್ಲೂ ಅವರು ಒಳ್ಳೆಯ ಕಥೆಗಳನ್ನು ತಗೊಂಡು ಇದು ಮಾಡಬೇಕು ಅಂತ ಇದ್ದರು. ಅಂಥ ತುಂಬ ಜೀವನದ, ತುಂಬ ಪ್ರೀತಿಯ, ತುಂಬ ಜೀವನೋತ್ಸಾಹದ ಅಪ್ಪು ಹೋಗಿದ್ದಾರೆ ಅಂದರೆ ಬಹಳ ಸಂಕಟ ಆಗುತ್ತೆ. ಆವತ್ತು ಡಾಕ್ಟರ್ ರಾಜ್ಕುಮಾರ್ ಹೋದಾಗ ಏನು ಭಾವ ಇತ್ತೋ ಇವತ್ತು ಅದೇ ಭಾವ ತುಂಬ್ತಾ ಇದೆ. ಅವರ ಕುಟುಂಬದವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ.